ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ನಲ್ಲಿ ದೇವೇಗೌಡರು ಮೊದಲ ಬಾರಿ ಪ್ರತಿಕ್ರಿಯಿಸಿದ್ದಾರೆ. ಪ್ರಜ್ವಲ್ ಮೇಲೆ ಕ್ರಮ ಕೈಗೊಳ್ಳುವುದರಲ್ಲಿ ತಕರಾರಿಲ್ಲ, ಆದರೆ ರೇವಣ್ಣ ಮೇಲೆ ಮಾಡಿರುವ ಆರೋಪ ಸರಿಯಲ್ಲ ಅಂತ ಹೇಳಿದರು. ಕೋರ್ಟ್ನಲ್ಲಿ ಏನೆಲ್ಲ ನಡೀತಾ ಇದೆಯೋ ಆ ಬಗ್ಗೆ ಮಾತಾಡಲ್ಲ. ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ಹೊರಗೆ ಹೋಗಿದ್ದಾರೆ, ನೆಲದ ಕಾನೂನು ವ್ಯಾಪ್ತಿಯಲ್ಲಿ ಕ್ರಮ ಕೈಗೊಳ್ಳಲಿ ಅಂತ ಹೇಳಿದರು. ಇನ್ನು ಈ ಕೇಸ್ನಲ್ಲಿ ಅನೇಕ ಜನ ಇದ್ದಾರೆ, ಅವರ ಹೆಸರು ಹೇಳಲ್ಲ. ಯಾರಿದ್ದಾರೋ ಅವರ ಮೇಲೆ ಕ್ರಮ ತೆಗೆದುಕೊಳ್ಬೇಕು, ಯಾವ ಮಹಿಳೆಯರಿಗೆ ಅನ್ಯಾಯವಾಗಿದೆಯೋ ಅವರಿಗೆ ಪರಿಹಾರ ಕೊಡಬೇಕು ಅಂತ ಹೇಳಿದ್ದಾರೆ. ಪ್ರಜ್ವಲ್ ಕೇಸ್ನಲ್ಲಿ ದೇವರಾಜೇಗೌಡ ಗಂಭೀರ ಆರೋಪಕ್ಕೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ನನ್ನ ಹೆಸರು ಬಳಸಿಕೊಂಡ್ರೆ ಕೆಲವರಿಗೆ ಮಾರ್ಕೆಟ್ನಲ್ಲಿ ಡಿಮ್ಯಾಂಡ್ ಹೆಚ್ಚು ಅಂತ. ಡಿಸಿಎಂ ದೇವರಾಜೇಗೌಡ ಮೆಂಟಲ್ ಕೇಸ್ ಏನು ಬೇಕಾದರೂ ಮಾತಾಡಲಿ, ನಾನೊಬ್ಬ ಡಿಸಿಎಂ, ದಿನ 100 ಜನ ಬಂದು ಮಾತಾಡಿಸ್ತಾರೆ, ಒಳ್ಳೆಯವರು ಬರ್ತಾರೆ ಕೆಟ್ಟವರು ಬರ್ತಾರೆ ಅಂದರು. ಅಲ್ಲದೆ ಯಾವ ಹುತ್ತದಲ್ಲಿ ಯಾವ ಹಾವು ಇರುತ್ತೋ ಯಾರಿಗೆ ಗೊತ್ತು, ನಾನು ಯಾವ ತಪ್ಪು ಮಾಡಿಲ್ಲ, ತಲೆನೂ ಕೆಡಿಸಿಕೊಳ್ಳಲ್ಲ ಅಂತ ಕೆಪಿಸಿಸಿ ಅಧ್ಯಕ್ಷ ದೇವರಾಜೇಗೌಡ ಆರೋಪಕ್ಕೆ ಟಾಂಗ್ ಕೊಟ್ಟಿದ್ದಾರೆ. ಪ್ರಜ್ವಲ್ ಪೆಂಡ್ರಾಯಿ ಕೇಸ್ಗೆ ದಿನದಿನಕ್ಕೂ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. ದೇವರಾಜೇಗೌಡ ವಿರುದ್ಧ ಕಾಂಗ್ರೆಸ್ ಸಚಿವರು ಮುಗಿಬಿದ್ದಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ 100 ಕೋಟಿ ಬಗ್ಗೆ ಅಮಿತ್ ಶಾಗೆ ಹೇಳಿ ತನಿಖೆ ಮಾಡಿಸಲಿ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ದೇವರಾಜೇಗೌಡ ವಕೀಲ ಜಡ್ಜ್ ಮುಂದೆ ಹೇಳಬೇಕಿತ್ತು ಅಂದರು. ಇವರಿಗೆ ಆಪರೇಷನ್ ಕಮಲಕ್ಕೆ ಹಣ ಬಳಸಿ ಗೊತ್ತಿದೆ, ಜೆಡಿಎಸ್ನವರು ರಾಜ್ಯದ ಮರ್ಯಾದೆ ಹಾಳು ಮಾಡ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಸಚಿವ ಚಲುವರಾಯಸ್ವಾಮಿ ದೇವರಾಜೇಗೌಡ ಅರೆಸ್ಟ್ ಆದ ಹಿನ್ನೆಲೆಯಲ್ಲಿ ಎಂಥದ್ದು, 1 ವರ್ಷದ ಹಿಂದೆ ರೇವಣ್ಣ ಕುಟುಂಬದ ವಿರುದ್ಧ ಹೇಳಿಕೆ ನೀಡಿದ್ದ, ಅಲ್ಲದೆ ರೇವಣ್ಣ ಕುಟುಂಬ ಬೀದಿಗೆ ತರುತ್ತೇನೆ ಅಂತ ಹೇಳಿದ್ದ. ಆದರೆ ಈಗ ಪೆನ್ಡ್ರೈವ್ ವಕೀಲನ ಕೈಗೆ ಸಿಕ್ಕಿದ ಮೇಲೆ ಯಾರಿಗೂ ಕೊಟ್ಟಿಲ್ಲ ಅಂತ ಬಿಜೆಪಿ ಮುಖಂಡನ ಮಾತಿಗೆ ಕೆಂಡಾಮಂಡಲವಾದರು. ಹಾಸನದ ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣ ಸಿಬಿಐಗೆ ಕೊಡಬೇಕು ಅಂತ ವಿಜೇಂದ್ರ ಆಗ್ರಹಿಸಿದ್ದಾರೆ. ದಿನನಿತ್ಯ ಹೊಸ ವಿಚಾರ ಹೊರಬರ್ತಾ ಇವೆ, ಸರ್ಕಾರದ ಘಟಾನುಘಟಿ ನಾಯಕರ ಹೆಸರು ಕೇಳಿ ಬರ್ತಾ ಇದೆ. ಹೀಗಾಗಿ ಈ ಪ್ರಕರಣ ಎಸ್ಐಟಿಯಿಂದ ತನಿಖೆ ನಡೆಸಲು ಸಾಧ್ಯವಿಲ್ಲ, ಸಿಬಿಐಗೆ ವಹಿಸಿದರೆ ಮಾತ್ರ ಸತ್ಯ ಹೊರಬರುತ್ತೆ ಅಂದರು. ಅಲ್ಲದೆ ನಾನು ರಾಜಕೀಯ ಮಾಡಲ್ಲ, ಆದರೆ ಮಹಿಳೆಯರಿಗೆ ನ್ಯಾಯ ಸಿಗಬೇಕು, ಯಾರನ್ನು ರಕ್ಷಣೆ ಮಾಡಬಾರದು ಅಂತ ಹೇಳಿದ್ದಾರೆ. ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ, ರಾಜ್ಯವ್ಯಾಪಿ ಬೃಹತ್ ಚಳುವಳಿ ನಡೆಸಲು ನಿರ್ಧರಿಸಲಾಗಿದೆ. ಹಾಸನದಲ್ಲಿ ರಾಜ್ಯ ಮಟ್ಟದ ಸಮಾಲೋಚನಾ ಸಭೆ ಮಾಡಿದ್ದು, ಸಂತ್ರಸ್ತ ಮಹಿಳೆಯರನ್ನ ರಕ್ಷಿಸಿ ಘನತೆ ಕಾಪಾಡಬೇಕು, ಅಲ್ಲದೆ ಪ್ರಜ್ವಲ್ನ ಶೀಘ್ರದಲ್ಲೇ ಬಂಧಿಸುವಂತೆ ಒತ್ತಾಯ ಮಾಡಲು ಮೀಟಿಂಗ್ನಲ್ಲಿ ನಿರ್ಧರಿಸಲಾಗಿದೆ. ಸಭೆಯಲ್ಲಿ ಹಲವು ರಾಜ್ಯ ಮಟ್ಟದ ಸಂಘಟನೆಗಳ 100 ಮುಖಂಡರು ಭಾಗಿಯಾಗಿದ್ದರು. ಅಲ್ಲದೆ ದಲಿತ, ಕಾರ್ಮಿಕ ಮಹಿಳಾ, ಅಲ್ಪಸಂಖ್ಯಾತ ವಿದ್ಯಾರ್ಥಿ, ಯುವಜನ ಸಂಘಟನೆಗಳು ಒಕ್ಕೊರಲ ನಿರ್ಧಾರ ಕೈಗೊಂಡಿದ್ದಾರೆ. ಮೇ 30 ಕರ್ನಾಟಕ ರಾಜ್ಯ ಜನಪರ ಚಳುವಳಿಗಳ ನೇತೃತ್ವದಲ್ಲಿ ಹೋರಾಟಕ್ಕೆ ಕರೆ ಕೊಡಲಾಗಿದ್ದು, ದೊಡ್ಡ ಪ್ರತಿಭಟನೆ ಮಾಡಲು ನಿರ್ಧರಿಸಲಾಗಿದೆ. ಪ್ರಜ್ವಲ್ ರೇವಣ್ಣ ನಾಪತ್ತೆಯಾಗಿ ಬರೋಬ್ಬರಿ 22 ದಿನ ಕಳೆದಿದೆ. ಅಸಲಿಗೆ ಪ್ರಜ್ವಲ್ ರೇವಣ್ಣ ಯಾವ ದೇಶದಲ್ಲಿದ್ದಾನೆ ಎಂಬುದೇ ಗೊತ್ತಾಗಿಲ್ಲ. ಎಸ್ಐಟಿ ಜೊತೆ ಸಂಸದ ಕಣ್ಣಾಮುಚ್ಚಾರಿ ಆಡ್ತಾ ಇದ್ದು, ಪ್ರಜ್ವಲ್ ಬಗ್ಗೆ ಎಸ್ಐಟಿಗೆ ಸರಿಯಾದ ಮಾಹಿತಿಯೇ ಸಿಗ್ತಾ ಇಲ್ಲವಂತೆ. ಪ್ರಜ್ವಲ್ ವಿದೇಶದಲ್ಲಿರುವ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇರುವ ಎಸ್ಐಟಿ ಸಿಬಿಐಗೆ ಮಾಹಿತಿ ನೀಡಲು ಮನವಿ ಮಾಡಿತು, ಆದರೆ ಸಿಬಿಐ ಸಕಾರಾತ್ಮಕವಾಗಿ ಸ್ಪಂದಿಸಿಲ್ವಂತೆ. ಇನ್ನು ಪ್ರಜ್ವಲ್ ಬಂಧಿಸಲು ಅಧಿಕಾರಿಗಳು ಹೊಸ ಅಸ್ತ್ರ ಪ್ರಯೋಗಿಸ್ತಾ ಇದ್ದಾರೆ. ಪ್ರಜ್ವಲ್ ಅಕೌಂಟ್ಗಳ ಮೇಲೆ ಕಣ್ಣಿಟ್ಟಿರುವ ಎಸ್ಐಟಿ ಎರಡೂ ಖಾತೆಗಳ ವಹಿವಾಟಿನ ಮೇಲೆ ನಿಗಾ ವಹಿಸಿದೆ. ಎಲ್ಲಿಂದ ಹಣ ಡ್ರಾ ಆಗ್ತಾ ಇದೆ, ಯಾವ ಅಕೌಂಟ್ನಿಂದ ಹಣ ಹೋಗ್ತಾ ಇದೆ ಎಂಬ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಇನ್ನು ಪ್ರಜ್ವಲ್ಗೆ ಹಣಕಾಸಿನ ತೊಂದರೆಯಾದರೆ ಭಾರತಕ್ಕೆ ಬರುವ ಸಾಧ್ಯತೆ ಇದ್ದು, ಈ ಮೂಲಕ ಮಸ್ತ್ರ ಸ್ಟ್ರೋಕ್ ಕೊಡಲು ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ಅಂಜಲಿ ಹತ್ಯೆ ಖಂಡಿಸಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಅಂಜಲಿ ಮನೆಯಿಂದ ಚೆನ್ನಮ್ಮ ವೃತ್ತದವರೆಗೆ ಪ್ರೊಟೆಸ್ಟ್ ಮಾಡಿ ಆಕ್ರೋಶ ಹೊರಹಾಕಿದ್ರು. ವಿವಿಧ ಮಠಾಧಿಪತಿಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದ್ದು, ಈ ಪ್ರತಿಭಟನೆಯಲ್ಲಿ ಅಂಜಲಿ ಕುಟುಂಬಸ್ಥರು ಸೇರಿದಂತೆ 100 ಜನ ಭಾಗಿಯಾಗಿದ್ದರು. ಆರೋಪಿಯನ್ನ ಎನ್ಕೌಂಟರ್ ಮಾಡಬೇಕು, ಅಲ್ಲದೆ ಅಂಜಲಿ ಕುಟುಂಬಕ್ಕೆ 25 ಲಕ್ಷ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿದ್ರು. ಇದರ ಜೊತೆ ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಅಂಜಲಿ ತಂಗಿ ವೇದಿಕೆ ಮೇಲೆ ಕುಸಿದು ಬಿದ್ದರು. ಇದೇ ವೇಳೆ ಮಾತನಾಡಿದ ಸ್ವಾಮೀಜಿಗಳು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ, ನೇಹ ಹಾಗೂ ಅಂಜಲಿಗೆ ನ್ಯಾಯ ಕೊಡಿಸ್ತೇವೆ ಅಂತ ಹೇಳಿದ್ದಾರೆ. ಅಲ್ಲದೆ ಪೊಲೀಸರ ವೈಫಲ್ಯ ಎರಡೂ ಪ್ರಕರಣದಲ್ಲಿ ಎದ್ದು ಕಾಣ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಅಂಜಲಿ ಅಂಬಿಗೇರ ಹತ್ಯೆ ಪ್ರಕರಣ ಸಂಬಂಧ ರಾಜ್ಯದಾದ್ಯಂತ ಪ್ರತಿಭಟನೆ ನಡೆಸಲಾಯಿತು. ಬಿಜೆಪಿ ಕಾರ್ಯಕರ್ತ ಸೇರಿದಂತೆ ವಿವಿಧ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿದವು. ಬೆಳಗಾವಿಯಲ್ಲಿ ಸಂಘಟನೆಗಳು ಜಿಲ್ಲಾಧಿಕಾರಿಗಳು ಮನವಿ ಸಲ್ಲಿಸಿದ್ದಾರೆ. ರಾಮನಗರದ ಐಜೂರು ವೃತ್ತದಲ್ಲಿ ಪ್ರೊಟೆಸ್ಟ್ ಮಾಡಿದ ಬಿಜೆಪಿ ಕಾರ್ಯಕರ್ತರು ಕಾನೂನು ಸುವ್ಯವಸ್ಥೆ ಹಾಳಾಗ್ತಾ ಇದೆ, ಕೊಲೆಗಡುಕರಿಗೆ ಸರ್ಕಾರವೇ ರಕ್ಷಣೆ ಕೊಡ್ತಾ ಇದೆ ಅಂತ ಕಿಡಿಕಾರಿದ್ರು. ಇತ್ತ ಹುಬ್ಬಳ್ಳಿಯಲ್ಲಿ ಕಮಿಷನರ್ ವರ್ಗಾವಣೆ ಮಾಡುವಂತೆ ಆಗ್ರಹಿಸಿದ್ದಾರೆ. ಇತ್ತ ಹಾವೇರಿಯ ಸಿದ್ದಪ್ಪ ವೃತ್ತದಲ್ಲಿ ರಸ್ತೆ ತಡೆದು ಬಿಜೆಪಿ ನಾಯಕರು ಪ್ರೊಟೆಸ್ಟ್ ಮಾಡಿ ಹಂತಕನ ಗಲ್ಲಿಗೇರಿಸಬೇಕು ಅಂತ ಆಗ್ರಹಿಸಿದ್ದಾರೆ.
ಅಂಜಲಿ ಹತ್ಯೆ ಆರೋಪಿ ಗಿರೀಶ್ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ಬಾಲಕಿಯೊಬ್ಬಳಿಗೆ ವಂಚನೆ ಮಾಡಿದ್ದಾನೆ ಅಂತ ಕಂಪ್ಲೇಂಟ್ ಕೊಡಲಾಗಿದೆ. ಟ್ಯೂಷನ್ಗೆ ಹೋಗುವಾಗ ಬಾಲಕಿಯನ್ನ ಪರಿಚಯ ಮಾಡಿಕೊಂಡಿದ್ದ ಗಿರೀಶ್ ಹಣಕ್ಕಾಗಿ ದುಂಬಾಲು ಬಿದ್ದಿದ್ದ. ನಂತರ ಬಾಲಕಿ ಗಿರೀಶ್ ಮಾತು ನಂಬಿ ಮೊದಲಿಗೆ 8,000 ಹಣ ಕೊಟ್ಟಿದ್ದಾಳೆ. ನಂತರ 15 ಗ್ರಾಂ ಬಂಗಾರದ ನೆಕ್ಲೆಸ್, 5 ಗ್ರಾಂ ತೂಕದ ಬಂಗಾರದ ಉಂಗುರ ಸೇರಿದಂತೆ ಒಟ್ಟು 55 ಗ್ರಾಂ ತೂಕದ ಚಿನ್ನಾಭರಣ ನೀಡಿದ್ದಾಳಂತೆ. ವಿಷಯ ತಿಳಿದು ಗಿರೀಶ್ನನ್ನ ಪೋಷಕರು ಪ್ರಶ್ನಿಸಿದ್ರೆ ಬಾಲಕಿ ಪೋಷಕರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ. ಇನ್ನು ಬಾಲಕಿ ತಂದೆ ಪರಶುರಾಮ್ ದೂರು ನೀಡಿದ್ದು ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಮಡಿಕೇರಿಯಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಅರ್ಧ ಗಂಟೆಯಿಂದ ಬಿಟ್ಟು ಬಿಡದೆ ವರುಣ ಆರ್ಭಟಕ್ಕೆ ಜನರು ಕಂಗಾಲಾಗಿದ್ದಾರೆ. ಬೆಳಿಗ್ಗೆಯಿಂದಲೇ ಮೋಡ ಕವಿದ ವಾತಾವರಣವಿತ್ತು, ಆದರೆ ಮಧ್ಯಾಹ್ನ ಆಗ್ತಾ ಇದ್ದಂತೆ ಜೋರಾಗಿ ಮಳೆ ಬಂದಿದ್ದು ಜನರು ಹೈರಾಣಾಗಿದ್ದಾರೆ. ಜೋರು ಮಳೆಗೆ ವಾಹನ ಸವಾರರು ಪರದಾಡ್ತಾ ಇದ್ರೆ ರೈತರು ಫುಲ್ ಖುಷಿಯಾಗಿದ್ದಾರೆ. ಕಳೆದ 2 ದಿನಗಳಿಂದ ಸುರಿದ ಮಳೆಗೆ ದಾವಣಗೆರೆ ನವ ಹೆಗಡೆ ನಗರ ನಿವಾಸಿಗಳ ಬದುಕು ಮೂರಾಬಟ್ಟೆ ಆಗಿದೆ. ಗಾಳಿ ಮಳೆಗೆ ತಗಡಿನ ಶೆಡ್ಗಳು ಸಂಪೂರ್ಣ ನೆಲಕಚ್ಚಿದ್ದಾವೆ. ರಿಂಗ್ ರೋಡ್ ರಸ್ತೆ ನಿರ್ಮಾಣಕ್ಕೆ ಕಳೆದ 5 ತಿಂಗಳ ಹಿಂದೆ ಹೆಗಡೆ ನಗರ ನಿವಾಸಿಗಳ ಸ್ಥಳಾಂತರ ಮಾಡಲಾಗಿತ್ತು. ದಾವಣಗೆರೆ ದೊಡ್ಡಬಾತಿ ಸರ್ವೆ ನಂಬರ್ನಲ್ಲಿ 400ಕ್ಕೂ ಹೆಚ್ಚು ತಾತ್ಕಾಲಿಕ ಶೆಡ್ ನಿರ್ಮಿಸಲಾಗಿತ್ತು. ಮಳೆಗೆ 75ಕ್ಕೂ ಹೆಚ್ಚು ತಗಡಿನ ಶೆಡ್ಗಳು ಸಂಪೂರ್ಣ ಜಖಮಾಗಿದ್ದು ನಿವಾಸಿಗಳ ಬದುಕು ಅತಂತ್ರವಾಗಿದೆ. ಊಟವಿಲ್ಲದೆ ಬಟ್ಟೆ ಇಲ್ಲದೆ ನೂರಾರು ಕುಟುಂಬಗಳು ದಿಕ್ಕಾಪಾಲಾಗಿದ್ದು ಸಂತ್ರಸ್ತರ ಗೋಳು ಕೇಳುವವರಿಲ್ಲದಂತೆ ಆಗಿದೆ. ಇನ್ನು ಕನಿಷ್ಠ ಗಂಜಿ ಕೇಂದ್ರ ತೆರೆದು ಒಂದಿಷ್ಟು ಅನ್ನ ಕೊಟ್ಟರೆ ಸಾಕು ಅಂತ ಪಾಲಿಕೆ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಚಾಮರಾಜನಗರದ ಹಲವೆಡೆ ಮಳೆ ಆರಂಭ ಆಗಿದೆ. ಮಧ್ಯಾಹ್ನದಿಂದ ವರುಣ ಆರ್ಭಟಿಸ್ತಾ ಇದ್ದು ವಾಹನ ಸವಾರರು ಪರದಾಡಿದ್ರೆ ರೈತರು ಖುಷಿಯಾಗಿದ್ದಾರೆ. ಇನ್ನು ಹಾಸನದ ಹಲವು ಜಿಲ್ಲೆಗಳಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. 3 ದಿನಗಳಿಂದ ಮಳೆ ಆಗ್ತಾ ಇದ್ದು ರೈತರು ಕೃಷಿ ಚಟುವಟಿಕೆಗಳು ಆರಂಭಿಸಿದ್ದಾರೆ. ಮಧ್ಯಾಹ್ನದಿಂದ ಜಿಲ್ಲೆಯಲ್ಲಿ ವರ್ಷಧಾರೆಯಿಂದ ಕೆಲವೆಡೆ ಸಂಚಾರ ಅಸ್ತವ್ಯಸ್ತವಾಗಿ ಜನ ಪರದಾಡಿದ್ದಾರೆ. ತುಮಕೂರಲ್ಲಿ ತಡರಾತ್ರಿ ಮಳೆರಾಯ ಅಬ್ಬರಿಸಿದ್ದಾನೆ. ಒಂದೇ ದಿನ ವರುಣಾರ್ಭಟಕ್ಕೆ ಹಲವೆಡೆ ಅವಾಂತರವೇ ಸೃಷ್ಟಿಯಾಗಿದೆ. ಬೈರೇನಹಳ್ಳಿಯಲ್ಲಿ ಮನೆಗಳಿಗೆ ನೀರು ನುಗ್ಗಿದ್ದು ಮನೆಯಲ್ಲಿದ್ದ ವಸ್ತುಗಳು, ದಿನಸಿ ಸಾಮಗ್ರಿಗಳು ಕೊಚ್ಚಿ ಹೋಗಿದ್ದಾವೆ. ಇನ್ನು ಭರ್ಜರಿ ಮಳೆಗೆ ರೈತರು ಭಾರೀ ಖುಷಿಯಾದರೆ ಅವಾಂತರ ಸೃಷ್ಟಿಯಿಂದ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯದಾದ್ಯಂತ ಇಂದೂ ಕೂಡ ಭಾರೀ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. May 18-21ರವರೆಗೂ 8 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಉತ್ತರ ಕನ್ನಡ, ತುಮಕೂರು, ಬೆಂಗಳೂರು ಗ್ರಾಮಾಂತರದಲ್ಲಿ ಭಾರೀ ಮಳೆ ಆಗಲಿದ್ದು ದಕ್ಷಿಣ ಕನ್ನಡ, ಬೆಂಗಳೂರು, ಚಾಮರಾಜನಗರ, ಚಿಕ್ಕಬಳ್ಳಾಪುರ ಸೇರಿದಂತೆ ಹಲವೆಡೆ 40-50 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಸಹಿತ ವರುಣ ಅಬ್ಬರಿಸಲಿದ್ದಾನೆ. ಚಿತ್ರದುರ್ಗದ ರಾಮಗಿರಿ ಗೊಲ್ಲರಹಟ್ಟಿಯಲ್ಲಿ ತಡರಾತ್ರಿ ಬಿರುಗಾಳಿ ಸಹಿತ ಭಾರಿ ಮಳೆಯಾಗಿದೆ. ವರುಣಾರ್ಭಟಕ್ಕೆ ರೈತರ ಕೈಗೆ ಬಂದ ಬಾಳೆ ಹಾಳಾಗಿ ಹೋಗಿದೆ. ರೈತ ನಾಗೇಂದ್ರಪ್ಪ 2 ಎಕರೆಯಲ್ಲಿ ಬಾಳೆ ಬೆಳೆದಿದ್ದ. ಬಿರುಗಾಳಿ ಮಳೆಗೆ ಇಡೀ ಬೆಳೆ ನಾಶವಾಗಿ ಹೋಗಿದೆ. ಸುಮಾರು 20 ಲಕ್ಷ ಮೌಲ್ಯದ ಬಾಳೆ ಬೆಳೆ ಸಂಪೂರ್ಣ ಹಾಳಾಗಿದ್ದು ಸರ್ಕಾರದಿಂದ ಪರಿಹಾರಕ್ಕೆ ಒದಗಿಸುವಂತೆ ರೈತ ಆಗ್ರಹಿಸ್ತಾ ಇದ್ದಾರೆ. ನಟಿ ಪವಿತ್ರಾ ಜೈರಾಮ್ ಸಾವಿನ ಬೆನ್ನಲ್ಲೇ ಸಹ ನಟ ಸೂಸೈಡ್ ಮಾಡಿಕೊಂಡಿದ್ದಾನೆ. ಪವಿತ್ರಾ ಜೈರಾಮ್ ಗೆಳೆಯ ಕಿರುತೆರೆ ನಟ ಚಂದು ಹೈದರಾಬಾದ್ನಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಆದರೆ ಚಂದು ಸಾವಿಗೆ ಪತಿ ಶಿಲ್ಪಾ ಕಣ್ಣೀರು ಹಾಕಿದ್ದಾರೆ. 2015ರಲ್ಲಿ ಶಿಲ್ಪಾರನ್ನ ವಿವಾಹವಾಗಿದ್ದ ನಟ ಚಂದು ಪವಿತ್ರಾ ಜೊತೆಗಿನ ಸಂಬಂಧ ಬಳಿಕ ಟಾರ್ಚರ್ ಕೊಡ್ತಾ ಇದ್ದಂತೆ. ರಾತ್ರಿ ಕುಡಿದು ಬಂದು ನನ್ನ ಮೇಲೆ ಹಲ್ಲೆ ಮಾಡ್ತಾ ಇದ್ರು, ಅಲ್ಲದೆ ಪವಿತ್ರಾ ಕೂಡ ನನಗೆ ಕಾಲ್ ಮಾಡಿ ಬೆದರಿಕೆ ಹಾಕಿದ್ರು ಅಂತ ಆರೋಪಿಸಿದ್ದಾರೆ. ಇನ್ನು 5 ವರ್ಷದಿಂದ ನನ್ನ ಗಂಡ, ನಾನು ದೂರವಾಗಿದ್ದೇವೆ ಅಂತ ಶಿಲ್ಪಾ ಪವಿತ್ರಾ ವಿರುದ್ಧ ಹಲವು ಆರೋಪ ಮಾಡಿದ್ದಾರೆ. ನಟಿ ಪವಿತ್ರಾ ಜೈರಾಮ್ ಗೆಳೆಯ ಚಂದು ಆತ್ಮಹತ್ಯೆಗೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಮಂಡ್ಯದಲ್ಲಿ ನಟಿ ಪವಿತ್ರಾ ಜೈರಾಮ್ ಸಂಬಂಧಿ ಲೋಕೇಶ್ ಹಲವು ಮಾಹಿತಿ ಕೊಟ್ಟಿದ್ದಾರೆ. ತೆಲುಗು ಇಂಡಸ್ಟ್ರಿ ಸೇರಿದ ಬಳಿಕ ಪವಿತ್ರಾಗೆ ಚಂದು ಪರಿಚಯ ಆಗಿದ್ರು. ಇಬ್ಬರು ಒಟ್ಟಿಗೆ ಒಂದೇ ಧಾರಾವಾಹಿಯಲ್ಲಿ ನಡೆಸ್ತಾ ಇದ್ರು. ಪವಿತ್ರಾ ಅವರನ್ನ ಚಂದು ತುಂಬಾ ಹಚ್ಚಿಕೊಂಡಿದ್ರು ಅಂತ ಲೋಕೇಶ್ 2-3 ಬಾರಿ ನಮ್ಮ ಮನೆಗೂ ಬಂದಿದ್ರು. ಅಲ್ಲದೆ ಪವಿತ್ರಾ ಅಂತ್ಯಕ್ರಿಯೆಗೆ ಬಂದಿದ್ದ ವೇಳೆ ತುಂಬಾ ಡಿಪ್ರೆಷನ್ಗೆ ಒಳಗಾಗಿದ್ರು ಅಂತ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಪವಿತ್ರಾಗಾಗಿ ನನ್ನ ಜೀವನವನ್ನೇ ತ್ಯಾಗ ಮಾಡಿದ್ದೇನೆ ಅಂತ ಹೇಳ್ತಾ ಇದ್ರು ಅಂತ ಲೋಕೇಶ್ ಪವಿತ್ರಾ ಸಾವಿನಿಂದ ಬದುಕಲು ಇಷ್ಟವಿಲ್ಲ ಅಂತ ಚಂದು ಹೇಳ್ತಾ ಇದ್ರು ಅಂತ ಮಾಹಿತಿ ಕೊಟ್ಟಿದ್ದಾರೆ. ಖಾಸಗಿಯವರಿಗೆ ಬಿಡಿಎ ಕಾಂಪ್ಲೆಕ್ಸ್ ಮಾರಲು ಹೊರಟಿದೆ ಎಂಬ ಅನುಮಾನ ಶುರುವಾಗಿದೆ. ನೂರಾರು ಜನರು ಬದುಕು ಅತಂತ್ರಗೊಳಿಸಿ ಮಾಲ್ ಕಟ್ಟಲು ಮುಂದಾದ ಬಿಡಿಎ ನಡೆಗೆ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಟಿಸ್ ಕೊಡದೆ ಮುನ್ಸೂಚನೆ ನೀಡದೆ ಬಿಲ್ಡಿಂಗ್ ಡೆಮಾಲಿಷನ್ಗೆ ಬಿಡಿಎ ಅಧಿಕಾರಿಗಳು ಮುಂದಾಗಿದ್ದಾರಂತೆ.
ಕೋರಮಂಗಲದ 3ನೇ ಬ್ಲಾಕ್ನಲ್ಲಿರುವ ಬಿಡಿಎ ಕಾಂಪ್ಲೆಕ್ಸ್ನ ಏಕಾಏಕಿ ಬಂದು ಅಧಿಕಾರಿಗಳು ಡೆಮಾಲಿಷನ್ಗೆ ಮುಂದಾಗಿದ್ದಾರಂತೆ. 3 ತಿಂಗಳ ಹಿಂದೆ 100 ಕೋಟಿ ಖರ್ಚು ಮಾಡಿ ಬಿಲ್ಡಿಂಗ್ ರಿನೋವೇಷನ್ ಮಾಡಿದ್ದ ಬಿಡಿಎ ಈಗ ಇದನ್ನೇ ಡೆಮಾಲಿಷನ್ ಮಾಡಿ ಮಾಲ್ ಕಟ್ಟಲು ಮುಂದಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೇ ಕಾಂಪ್ಲೆಕ್ಸ್ನಲ್ಲಿ ಸುಮಾರು 200 ಶಾಪ್ಗಳಿದ್ದು 3,000 ಕುಟುಂಬಗಳು ಜೀವನ ಸಾಗಿಸ್ತಾ ಇದೆ. ಯಾವುದೇ ಪ್ರಾಬ್ಲಮ್ ಇಲ್ಲ ಅಂದರೂ ಈಗ ಬಿಲ್ಡಿಂಗ್ ಒಡೆಯಲು ಮುಂದಾಗಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ ಅಂತ ಸ್ಥಳೀಯರು ಪ್ರತಿಭಟಿಸಿದ್ದಾರೆ. ಕ್ಯಾಂಟರ್ ಅಡ್ಡಗಟ್ಟಿ 32 ಲಕ್ಷ ದರೋಡೆ ಮಾಡಿ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ವಿಜಯಪುರ ಜಿಲ್ಲೆಯ ಕೊಲ್ಹಾರ ಪಟ್ಟಣದ ಹೊರಭಾಗದಲ್ಲಿ ಈ ಘಟನೆ ನಡೆದಿದೆ. ನಿನ್ನೆ ತಡರಾತ್ರಿ ಹತ್ತಿ ಮಾರಾಟ ಮಾಡಿ ಹಣ ತೆಗೆದುಕೊಂಡು ವಾಪಸ್ಸಾಗ್ತಾ ಇದ್ರು. ಇದನ್ನು ನೋಡಿದ ಖದೀಮರು ಬೊಲೆರೋ ವಾಹನ ಅಡ್ಡಗಟ್ಟಿ ಹಣ ಕಳ್ಳತನ ಮಾಡಿದ್ದಾರೆ. ಧಾರವಾಡದ ಅಮ್ಮಿನಭಾವಿ ಗ್ರಾಮದಲ್ಲಿರುವ ಕಾರ್ಖಾನೆಗೆ ಹತ್ತಿ ಮಾರಾಟ ಮಾಡಿ 32 ಲಕ್ಷ ರೂಪಾಯಿಯೊಂದಿಗೆ ವಾಪಸ್ ಜೀವರ್ಗಿಗೆ ತೆರಳ್ತಾ ಇದ್ರು. ನಂತರ ಕ್ಯಾಂಟರ್ಗೆ ಗಾಜಿಗೆ ಕಲ್ಲು ರಾಡ್ನಿಂದ ಒಡೆದು ಹಲ್ಲೆ ಮಾಡಿ ಹಣ ಕದ್ದು ಎಸ್ಕೇಪ್ ಆಗಿದ್ದಾರೆ. ಹಲ್ಲೆಗೊಳಗಾದವರಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದ್ದು ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ಆರೋಪಿಗಳು ಪೊಲೀಸರು ಬಲೆಬಿಸಿದ್ದಾರೆ. ಕೇರಳದಲ್ಲಿ ವೆಸ್ಟ್ ನೈಲ್ ಜ್ವರದ ಪ್ರಕರಣ ದಿನದಿನಕ್ಕೂ ಹೆಚ್ಚಾಗ್ತಾ ಇದೆ. ಇದರಿಂದ ರಾಜ್ಯದ ಗಡಿ ಜಿಲ್ಲೆಗಳಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಕೇರಳಕ್ಕೆ ಹೊಂದಿಕೊಂಡಿರುವ ಮೈಸೂರಿನ ಗಡಿಭಾಗ ಬಾವಲಿ ಚೆಕ್ಪೋಸ್ಟ್ನಲ್ಲಿ ಆರೋಗ್ಯ ಅಧಿಕಾರಿಗಳು ತಪಾಸಣೆ ಜೊತೆಗೆ ಜನಜಾಗೃತಿ ಮೂಡಿಸ್ತಾ ಇದ್ದಾರೆ. ಈ ಹಿಂದೆ ನಿಫಾ ವೈರಸ್ ಹಂದಿ ಜ್ವರ ಬರ್ತಾ ಇದ್ದಂತೆ ಎಚ್ಚೆತ್ತಿದ್ದ ಆರೋಗ್ಯ ಇಲಾಖೆ ಹದ್ದಿನ ಕಣ್ಣಿಟ್ಟಿತ್ತು. ಈಗ ಕೇರಳದಿಂದ ಮೈಸೂರಿಗೆ ವಾಪಸ್ ಆಗೋರಿಗೆ ಚೆಕಪ್ ಮಾಡ್ತಾ ಇದ್ದು ಜನರಿಗೆ ಜ್ವರದ ಬಗ್ಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ಕೋಲಾರದಲ್ಲಿ ಪೊಲೀಸ್ ಪೇದೆಯಿಂದಲೇ ರಿಕವರಿ ಹೆಸರಲ್ಲಿ ಚಿನ್ನ ಕಳವು ಪ್ರಕರಣ ನಡೆದಿದೆ. ಕಳ್ಳತನ ಪ್ರಕರಣದಲ್ಲಿ ರಿಕವರಿಯಾದ ಚಿನ್ನ ಎಗರಿಸಿದ ಪೊಲೀಸ್ ಪೇದೆ ಅನಿಲ್ ತಗ್ಲಾಕೊಂಡಿದ್ದಾನೆ. ಫೆಬ್ರವರಿ 25ರಂದು ಬಂಗಾರಪೇಟೆಯಲ್ಲಿ ಈ ಚಿನ್ನ ಕಳುವಾಗಿತ್ತು. ಬಂಗಾರಪೇಟೆ ಪೊಲೀಸ್ ಠಾಣೆಯಲ್ಲಿ ವ್ಯಾಪಾರಿಯಿಂದ ಕಳುವಾಗಿದ್ದ 2 ಕೆಜಿ ಚಿನ್ನದ ಪೈಕಿ 1 ಕೆಜಿ 408 ಗ್ರಾಂ ಬಂಗಾರವನ್ನ ಪೊಲೀಸರು ರಿಕವರಿ ಮಾಡಿದ್ರು. ಆದರೆ ಉಳಿದ ಚಿನ್ನ ಎಲ್ಲೋಯಿತು ಎಂಬುದು ಗೊತ್ತಾಗಿಲ್ಲ. ಆದರೆ 15 ದಿನಗಳಿಂದ ಪೇದೆ ಅನಿಲ್ ತಲೆಮರೆಸಿಕೊಂಡಿದ್ದು ಭಾರೀ ಅನುಮಾನ ಮೂಡಿಸಿದೆ. ಮಾಜಿ ಪ್ರಧಾನಿ ದೇವೇಗೌಡರು 92ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಗೌಡರ ಹುಟ್ಟುಹಬ್ಬಕ್ಕೆ ಪ್ರಧಾನಿ ಮೋದಿ ಟ್ವಿಟರ್ನಲ್ಲಿ ಶುಭಾಶಯ ತಿಳಿಸಿದ್ದಾರೆ. ದೇವೇಗೌಡರ ಸೇವೆಯನ್ನ ಹಾಡಿ ಹೊಗಳಿದ ಮೋದಿ, ರಾಷ್ಟ್ರ ಸೇವೆಗಾಗಿ ಹೆಸರು ಮಾಡಿರುವ ದೇವೇಗೌಡರು ರಾಜಕೀಯ ವಲಯದಲ್ಲಿ ಅತ್ಯಂತ ಗೌರವಾನ್ವಿತ ವ್ಯಕ್ತಿ. ಕೃಷಿ ಗ್ರಾಮೀಣಾಭಿವೃದ್ಧಿಯಲ್ಲಿ ಗೌಡರ ಕಾಳಜಿ ವಿಶೇಷವಾದದ್ದು ಅಂತ ಬಣ್ಣಿಸಿದ್ದಾರೆ. ಅಲ್ಲದೆ ದೀರ್ಘ ಮತ್ತು ಆರೋಗ್ಯಕರ ಜೀವನಕ್ಕಾಗಿ ಪ್ರಾರ್ಥನೆ ಮಾಡ್ತೇನೆ ಅಂತ ಶುಭ ಕೋರಿದ್ರೆ. ಇತ್ತ ಜೆಡಿಎಸ್ ಕಚೇರಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಟಿಎ ಶರವಣ ನೇತೃತ್ವದಲ್ಲಿ ಕಾರ್ಯಕರ್ತರು ತಂದಿದ್ದ ಕೇಕ್ ಕಟ್ ಮಾಡಿ ಶುಭಾಶಯ ತಿಳಿಸಿದರು. ಇನ್ನು ದೇವೇಗೌಡರು ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ರಾಯಚೂರು ರಾಜೇಂದ್ರ ಎಪಿಎಂಸಿ ಮಾರುಕಟ್ಟೆ ಸುತ್ತಲಿನ 4-5 ಜಿಲ್ಲೆಗಳಲ್ಲಿಯೇ ಅತಿ ದೊಡ್ಡ ಎಪಿಎಂಸಿ ಮಾರುಕಟ್ಟೆ. ಮಳೆ ಬಂದರೆ ಇದೇ ಎಪಿಎಂಸಿ ಆವರಣ ಬಚ್ಚಲು ಮನೆ ರೀತಿ ಆಗುತ್ತೆ. ಬಾಳೆ ಮಾರಾಟಕ್ಕೆ ಬಂದ ರೈತರ ಗೋಳು ಕೇಳುವರೇ ಇಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರತಿನಿತ್ಯ 100 ಅನ್ನದಾತರು ತೊಗರಿ, ಭತ್ತ, ಈರುಳ್ಳಿ ಹಾಗೂ ಜೋಳ ತೆಗೆದುಕೊಂಡು ಬರ್ತಾರೆ. ಆದರೆ ಮಳೆ ಬಂದರೆ ಸಾಕು, ಇಡೀ ಆವರಣದಲ್ಲಿ ಮಳೆ ನೀರು ಸೋರಿ ಬೆಳೆಗಳು ನಾಶವಾಗ್ತಿದೆ. ಸೀಟು ಮೇಲೆ ನೀರು ಬಿದ್ದು ಸರಾಗವಾಗಿ ಚರಂಡಿಗಳಿಗೆ ಹರಿದು ಹೋಗಲು ಹಾಕಿರುವ ಪೈಪ್ಗಳು ಒಡೆದು ಹೋಗಿದ್ದು ತಕ್ಷಣ ಸಮಸ್ಯೆ ಬಗೆಹರಿಸುವಂತೆ ರೈತರು ಮನವಿ ಮಾಡಿದ್ದಾರೆ. ಬಾಗಲಕೋಟೆ ಬೂದಿನಗಡ ಗ್ರಾಮದಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಕುಡಿಯೋ ನೀರಿಗಾಗಿ ಗ್ರಾಮಸ್ಥರು ಪರದಾಟ ನಡೆಸ್ತಾ ಇದ್ದಾರೆ. ಕುಡಿಯಲು ಇಲ್ಲ, ಬಳಕೆಗೂ ನೀರಿಲ್ಲ ಅಂತ ಬೂದಿನಗಡ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಳೆ ಇಲ್ಲದೆ ತೀವ್ರ ಬರಗಾಲ ಸೃಷ್ಟಿಯಾಗಿದೆ. ಇದರಿಂದ ನೀರಿಲ್ಲದೆ 3 ಕಿಲೋಮೀಟರ್ ಹೋಗಿ ನೀರು ತರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗ್ರಾಮದಲ್ಲಿ ಹಲವು ವರ್ಷಗಳಿಂದ ನೀರಿನ ಸಮಸ್ಯೆ ಇದೆ. ಈ ಬಗ್ಗೆ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದರೂ ಕ್ಯಾರೆ ಅಂತ ಇಲ್ಲ. ಇನ್ನು ಜಾತ್ರೆ ಮಧ್ಯೆ ಜನ ನೀರಿಗಾಗಿ ಪರದಾಡ್ತಾ ಇದ್ದು ಸಂಭ್ರಮವನ್ನೇ ಕಿತ್ತುಕೊಂಡಿದೆ. ಇನ್ನು ಎತ್ತಿನಗಾಡಿಯಲ್ಲಿ ಹೋಗಿ ಜಮೀನು ಮಾಲೀಕರಿಗೆ ದಮ್ಮಯ್ಯ ಅಂತ ಬೇಡಿಕೊಂಡು ಗ್ರಾಮಸ್ಥರು ನೀರು ತರ್ತಾ ಇದ್ದಾರೆ. ಸರ್ಕಾರಿ ಶಾಲಾ ಶಿಕ್ಷಕರೇ ಹುಷಾರಾಗಿದ್ರೆ ಒಳ್ಳೆಯದು. ಯಾಕಂದ್ರೆ ಸ್ವಲ್ಪ ಯಾಮಾರಿದ್ರೂ ನಿಮ್ಮ ಬ್ಯಾಂಕ್ ಖಾತೆಗೆ ಕನ್ನ ಬೀಳೋದು ಗ್ಯಾರಂಟಿ. ಟೀಚರ್ಸ್ಗಳ ಅಕೌಂಟ್ಗಳೇ ಟಾರ್ಗೆಟ್ ಮಾಡಿ ಹ್ಯಾಕರ್ಸ್ ಗ್ಯಾಂಗ್ ಹಣ ಲಪಟಾಯಿಸ್ತಾ ಇದ್ದಾರೆ. ರಾಯಚೂರಿನ ಸರ್ಕಾರಿ ಶಾಲಾ ಶಿಕ್ಷಕರನ್ನೇ ಟಾರ್ಗೆಟ್ ಮಾಡಿದ ಖದೀಮರು ಸಿಂಧನೂರು ಮುದುಗಲ್ ಭಾಗದಲ್ಲಿ ಶಿಕ್ಷಕರ ಖಾತೆಯಿಂದ ಹಣ ಎಸ್ಕೇಪ್ ಮಾಡಿದ್ದಾರೆ. ಲಿಂಗಸಗೂರಿನ ಮುದುಗಲ್ನ ಶ್ರೀಶೈಲ್ ಅಂಬಿಗೇರ್ ಖಾತೆಯಲ್ಲಿದ್ದ 1,88,000 ಹಣವನ್ನು ಗ್ಯಾಂಗ್ ಹ್ಯಾಕ್ ಮಾಡಿದೆ. ನಿವೃತ್ತ ಶಿಕ್ಷಕ ಖಾತೆಯಿಂದ 12 ಲಕ್ಷ ಹಣ ಕಳ್ಳತನ ಮಾಡಲಾಗಿದೆ. ಶಿಕ್ಷಕರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಬ್ಯಾಂಕ್ ಮ್ಯಾನೇಜರ್ಗೆ ಹಣ ವಾಪಸ್ಗೆ ಮನವಿ ಮಾಡಿದ್ದಾರೆ.
ರಾಜ್ಯಸಭಾ ಸಂಸದೆ ಸ್ವಾತಿ ಮಾಲಿವಾಲ್ ಹಲ್ಲೆ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಆಮ್ ಆದ್ಮಿ ಪಕ್ಷದಿಂದ ವಿಡಿಯೋ ಬಿಡುಗಡೆ ಮಾಡಲಾಗಿದೆ. ಮೇ 13 ಘಟನೆ ನಡೆದಾಗ ಸಿಎಂ ಕೇಜ್ರಿವಾಲ್ ನಿವಾಸದಲ್ಲಿದ್ದ ಪೊಲೀಸ್ ಸಿಬ್ಬಂದಿ ಹೊರಗಡೆ ಕರೆತಾ ಇರುವ ದೃಶ್ಯ ಸಿಸಿಟಿವಿಯಲ್ಲಿ ಸಿಕ್ಕಿದೆ. ಈ ಘಟನೆ ನಡೆದ ದಿನ ಮೆಡಿಕಲ್ ಮಾಡಿಸದಿರುವುದು ವಿಡಿಯೋದಲ್ಲಿ ಪ್ರಶ್ನೆ ಮಾಡಲಾಗಿದೆ. 4 ದಿನಗಳ ಬಳಿಕ ವೀಲ್ಚೇರ್ನಲ್ಲಿ ಬಂದು ಮೆಡಿಕಲ್ ಚೆಕಪ್ ಮಾಡಿಸಿದ್ದು ಅನುಮಾನ ಹುಟ್ಟಿಸಿದೆ ಅಂತ ವಿಡಿಯೋದಲ್ಲಿ ಆರೋಪಿಸಲಾಗಿದೆ. ಕೇಜ್ರಿವಾಲ್ ಆಪ್ತ ವಿಭವ್ಗೆ ಸಂಕಷ್ಟ ಎದುರಾಗಿದೆ. ಸ್ವಾತಿ ಮಾಲಿವಾಳ್ಗೆ ಕೆನ್ನೆಗೆ ಹೊಡೆದ ಆರೋಪದಲ್ಲಿ ವಿಭವ್ನ ದೆಹಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮಾಲಿವಾಳ್ ಮೇಲಿನ ಹಲ್ಲೆ ಕೇಸ್ನಲ್ಲಿ ದೆಹಲಿ ಸಿಎಂ ಕೇಜ್ರಿವಾಲ್ ಮನೆಯಿಂದಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸಿಎಂ ನಿವಾಸದಲ್ಲಿ ನನ್ನ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತ ಸ್ವಾತಿ ದೂರು ಕೊಟ್ಟಿದ್ರು. ಇದರ ಜೊತೆಗೆ ವಿಚಾರಣೆಗೆ ಹಾಜರಾಗುವಂತೆ ವಿಭವ್ಗೆ ಮಹಿಳಾ ಆಯೋಗ ನೋಟಿಸ್ ಕೂಡ ಕೊಟ್ಟಿತ್ತು. ಈಗ ವಶಕ್ಕೆ ಪಡೆದ ದೆಹಲಿ ಖಾತೆ ತನಿಖೆ ನಡೆಸ್ತಾ ಇದ್ದಾರೆ. ಮನೆಯಲ್ಲೇ ಸಿಲಿಂಡರ್ ಸ್ಫೋಟವಾಗಿ ಪತಿ ಪತ್ನಿಗೆ ಗಂಭೀರ ಗಾಯವಾಗಿರುವ ಘಟನೆ ಬೆಳಗಾವಿಯ ಸುಳಗಾದಲ್ಲಿ ನಡೆದಿದೆ. ಕಲ್ಲಪ್ಪ ಪಾಟೀಲ್ ಸುಮನ ಪಾಟೀಲ್ಗೆ ಗಂಭೀರವಾಗಿ ಗಾಯಗೊಂಡಿದ್ದು ಸಿಲಿಂಡರ್ ಸ್ಫೋಟದ ತೀವ್ರತೆಗೆ ಮನೆಯ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾದರೆ ಗಾಯಾಳುಗಳಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಕಾಕತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಳ್ಳಾರಿಯ ರಾಷ್ಟ್ರೀಯ ಹೆದ್ದಾರಿ 67 ನಡೀತಾ ಇರುವ ಕಾಮಗಾರಿಗೆ ಜನರು ಪರದಾಡ್ತಾ ಇದ್ದಾರೆ. ಜೀವದ ಹಂಗು ತೊರೆದು ಪ್ರಯಾಣಿಕರು ಸಂಚಾರ ಮಾಡ್ತಾ ಇದ್ದಾರೆ. 10 ವರ್ಷಗಳಿಂದ ಕಾಮಗಾರಿ ನಡೀತಾ ಇದ್ರೂ ಇನ್ನೂ ಮುಗಿದಿಲ್ಲ. ಹೊಸಪೇಟೆಯಿಂದ ಬಳ್ಳಾರಿಗೆ ಸಾಗುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ 100ಕ್ಕೂ ಅಧಿಕ ಜೀವಗಳನ್ನು ಬಲಿ ತೆಗೆದುಕೊಂಡಿದೆ. ಇನ್ನು ಬಲಿಗಾಗಿ ರಸ್ತೆ ಬಾಯಿ ತೆರೆದುಕೊಳ್ತಿದೆ. ಅವ್ಯವಸ್ಥೆ ಆಗರವಾದರೂ ಅರ್ಧಂಬರ್ಧ ಕೆಲಸದಿಂದ ನಿತ್ಯ ಜನ ಗೋಳಾಡ್ತಾ ಇದ್ದಾರೆ. 2014 ಗುತ್ತಿಗೆ ಪಡೆದ ಗ್ಯಾಮನ್ ಇಂಡಿಯಾ ಖಾಸಗಿ ಕಂಪನಿಯು ಕೊರೋನಾ ನೆಪವೊಡ್ಡಿ ಕಾಮಗಾರಿ ಅರ್ಧಕ್ಕೆ ಬಿಟ್ಟು ಹೋದರು. ಕಳೆದ ವರ್ಷ ಹೊಸ ಕಂಪನಿಗೆ ಕಾಮಗಾರಿ ಗುತ್ತಿಗೆ ನೀಡಿದ್ರು. ಕಾಮಗಾರಿ ವೇಗ ಹೆಚ್ಚಾಗ್ತಾ ಇಲ್ಲ. ಇನ್ನು ರೈತರಿಗೆ ಜಮೀನು ಕಳೆದುಕೊಂಡವರಿಗೆ ಹಣ ಕೊಟ್ಟಿಲ್ಲ. ಇದರಿಂದ ಅನ್ನದಾತರು ಪ್ರಯಾಣಿಕರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ತುಮಕೂರಿನ ತಿಪ್ಪಟೂರಲ್ಲಿ ನಕಲಿ ಆಧಾರ್ ಕಾರ್ಡ್ ಮಾಡಿ ಕೊಡ್ತಾ ಇದ್ದ ಸೈಬರ್ ಸೆಂಟರ್ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ಬೆಂಗಳೂರು ಸಹಾಯಕ ವ್ಯವಸ್ಥಾಪಕ ರಿತೇಶ್ ಕುಮಾರ್ ನೇತೃತ್ವದಲ್ಲಿ ರೇಡ್ ನಡೆಸಿ ಕಡತಗಳ ವಶಕ್ಕೆ ಪಡೆದುಕೊಂಡಿದ್ದಾರೆ. ಶಂಕರಮಠ ಬಳಿ ಇರುವ ಜೆಕೆ ಕಂಪ್ಯೂಟರ್ ಹೆಸರಿನ ಸೈಬರ್ ಸೆಂಟರ್ ಮೇಲೆ ದಾಳಿ ಮಾಡಿದ್ದು ಸೈಬರ್ ಸೆಂಟರ್ನಲ್ಲಿದ್ದ ಕಂಪ್ಯೂಟರ್, ಪ್ರಿಂಟರ್, ಸ್ಕ್ಯಾನರ್, ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ನ ಅಧಿಕಾರಿಗಳು ವಶ ಪಡೆದುಕೊಂಡಿದ್ದಾರೆ. ಸಾರ್ವಜನಿಕರ ದೂರಿನ ಮೇರೆಗೆ ದಾಳಿ ನಡೆಸಿ ಪರಿಶೀಲಿಸಿದ್ದು ಜೆಕೆ ಕಂಪ್ಯೂಟರ್ ಮಾಲೀಕ ಮಧು ಎಂಬಾತನನ್ನು ವಿಚಾರಣೆ ಮಾಡುತ್ತಿದ್ದಾರೆ. ವಿಜಯಪುರದಲ್ಲಿ ಲೋಕಾಯುಕ್ತ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಸರ್ವೇಯರ್ ಹಾಗೂ ಖಾಸಗಿ ವ್ಯಕ್ತಿ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾರೆ. ಜಮೀನಿನ ತಾತ್ಕಾಲಿಕ ಪೋಡಿ ಮಾಡಲು ಸರ್ವೇಯರ್ 47,500 ರೂಪಾಯಿ ಲಂಚ ಕೇಳಿದ್ದಾನೆ. ಈ ವೇಳೆ ಹಣ ತೆಗೆದುಕೊಳ್ಳಬೇಕಾದ್ರೇ ಸರ್ವೇಯರ್ ಮಲ್ಲಪ್ಪ ಜಂಬಗಿ, ಖಾಸಗಿ ಸಹಾಯಕ ಗುರುದತ್ ಬಿರಾದಾರ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಇಬ್ಬರನ್ನ ವಶಕ್ಕೆ ಪಡೆದ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಟಿಕೆಟ್ ಕೇಳಿದ್ದಕ್ಕೆ ರೈಲ್ವೆ ಸಿಬ್ಬಂದಿಗೆ ಚೂರಿ ಇರಿದು ಎಸ್ಕೇಪ್ ಆದ ಹಂತಕನಿಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಬೆಳಗಾವಿ ಖಾನಾಪುರ ರೈಲ್ವೆ ನಿಲ್ದಾಣದಲ್ಲಿ ಮೊನ್ನೆ ಕೋಚ್ ಅಟೆಂಡರ್ 23 ದೇವಋಷಿ ವರ್ಮಾ ಟಿಕೆಟ್ ತೋರಿಸುವಂತೆ ಕೇಳಿದ್ರು. ಈ ವೇಳೆ ಆರೋಪಿ ಚಾಕು ಇರಿದು ಪರಾರಿಯಾಗಿದ್ದ ಘಟನೆಯಲ್ಲಿ ಕೋಚ್ ಅಟೆಂಡರ್ ಸ್ಥಳದಲ್ಲೇ ಮೃತಪಟ್ಟಿದ್ದ. ಇನ್ನು 4 ಸಿಬ್ಬಂದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ಈಗ ರೈಲ್ವೆ ಪೊಲೀಸರು ಸಿಸಿಟಿವಿ ಆಧರಿಸಿ ಆರೋಪಿಯ ರೇಖಾಚಿತ್ರ ಬಿಡುಗಡೆ ಮಾಡಿದ್ದಾರೆ. ಘಟನೆ ನಡೆದು 2 ಕಳೆದರೂ ಹಂತಕನ ಸುಳಿವು ಸಿಕ್ಕಿಲ್ಲ. ಹೀಗಾಗಿ ರೈಲ್ವೆ ಪೊಲೀಸರಿಂದ ವಿಶೇಷ ತಂಡ ರಚನೆ ಮಾಡಿದ್ದು ಆರೋಪಿ ಶೋಧಕ್ಕೆ ಪೊಲೀಸರು ಪಾಂಡಿಚೇರಿಗೆ ತೆರಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.